ಪೆಬಲ್ಸ್ ಕನ್ನಡ. ಮಹಿಷಾಸುರ. ಮಹಿಷಾಸುರ ಒಬ್ಬ ಅತ್ಯಂತ ಪ್ರಬಲ ರಾಕ್ಷಸ. ತ್ರಿಲೋಕವನ್ನು ಆಳುವಷ್ಟು ಶಕ್ತಿಯುಳ್ಳವನು. ಅವನು ಒಮ್ಮೆ ಕಠಿಣ ತಪಸ್ಸನ್ನು ಮಾಡಿ ಬ್ರಹ್ಮದೇವನನ್ನು ಪ್ರಸನ್ನಗೊಳಿಸುತ್ತಾನೆ. ಮಹಿಷಾಸುರನ ತಪಸ್ಸಿನಿಂದ ಪ್ರಸನ್ನಗೊಂಡ ಬ್ರಹ್ಮದೇವ ಪ್ರತ್ಯಕ್ಷನಾಗಿ, ಮಹಿಷಾಸುರ, ನಿನ್ನ ತಪಸ್ಸನ್ನು ನಾನು ಮೆಚ್ಚಿದ್ದೇನೆ, ನಿನಗೆ ಏನು ವರ ಬೇಕು ಕೇಳು ಎಂದು. ಆಗ ಮಹಿಷಾಸುರ, ಪ್ರಭು, ನಾನು ಅಮರನಾಗಿರುವಂತೆ ವರ ನೀಡಿ ಎಂದನು. ಆಗ ಬ್ರಹ್ಮದೇವ, ಪ್ರತಿಯೊಂದು ಜೀವಿಗೂ ಮರಣ ಖಚಿತ ಎಂದನು. ಮರಣ ಖಚಿತ ಎಂದಾದರೆ ನನಗೆ ಸ್ತ್ರೀಯಿಂದ ಮಾತ್ರ ಮರಣವಾಗುವಂತೆ ವರ ನೀಡಿ ಎಂದನು. ಆಗ ಬ್ರಹ್ಮದೇವ ತಥಾಸ್ತು ಎಂದನು. ಬ್ರಹ್ಮದೇವ ತಿಳಿದೋ ತಿಳಿಯದೆ ನನಗೆ ಅಮರತ್ವದ ವರ ನೀಡಿದ್ದಾನೆ. ಕೇವಲ ಒಂದು ದುರ್ಬಲ ಸ್ತ್ರೀ ನನ್ನನ್ನು ಏನೂ ಮಾಡಲಾರಳು ಎಂದು ಹಟ್ಟಾಸದಿಂದ ನಗುತ್ತಾನೆ. ಸಂತೋಷದಿಂದ ತನ್ನ ಸೈನ್ಯದತ್ತ ಹೋಗಿ ದೇವಲೋಕದ ಮೇಲೆ ಆಕ್ರಮಣ ಮಾಡಿ ಎಂದು ಆದೇಶ ನೀಡುತ್ತಾನೆ. ಮಹಿಷಾಸುರನ ಸೈನ್ಯದವರು ದೇವಲೋಕದ ಮೇಲೆ ಆಕ್ರಮಣ ಮಾಡುತ್ತಾರೆ. ಮಹಿಷಾಸುರ ಮತ್ತು ದೇವಗಣದವರ ಮಧ್ಯೆ ಯುದ್ಧ ನಡೆಯುತ್ತದೆ. ಯುದ್ಧದಲ್ಲಿ ದೇವಗಣದವರು ಸೋಲುತ್ತಾರೆ. ಅವರು ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಅಲ್ಲಿಂದ ಓಡಿ ಹೋಗುತ್ತಾರೆ. ಮಹಿಷಾಸುರ ಅಟ್ಟಹಾಸದಿಂದ ಬೀಗುತ್ತಾನೆ. ಇನ್ಮೇಲೆ ಎಲ್ಲ ಲೋಕದಲ್ಲೂ ನಂದೇ ಅಧಿಕಾರ, ಇನ್ಮುಂದೆ ನನ್ನ ಪೂಜೆ ಮಾಡಬೇಕು, ಬ್ರಹ್ಮ ವಿಷ್ಣು ಶಿವನ ಪೂಜೆಯನ್ನು ನಿಲ್ಲಿಸಬೇಕು ಎಂದು ಆದೇಶಿಸುತ್ತಾನೆ. ಮಹಿಷಾಸುರನ ಸೈನಿಕರು ತ್ರಿಮೂರ್ತಿಗಳ ಪೂಜೆಯನ್ನು ಮಾಡುವವರನ್ನು ಹಿಂಸಿಸುತ್ತಿದ್ದರು ಮತ್ತು ಕೊಲ್ಲುತ್ತಿದ್ದರು. ಇದನ್ನೆಲ್ಲ ಕಂಡು ಕಂಗಾಲಾಗಿದ್ದ ದೇವಗಣದವರು ತ್ರಿಮೂರ್ತಿಯವರ ಹತ್ರ ಹೋಗುತ್ತಾರೆ. ದುಷ್ಟಶಕ್ತಿ ಸತ್ಯಧರ್ಮವನ್ನು ಆಳುತ್ತಿದೆ, ಇದಕ್ಕೆ ಪರಿಹಾರ ನೀಡಿ ಎಂದು ಬೇಡುತ್ತಾರೆ. ಆಗ ತ್ರಿಮೂರ್ತಿಗಳಿಂದ ಒಂದು ಪ್ರಕಾಶಮಾನವಾದ ಕಿರಣ ಹೊರಗೆ ಬರುತ್ತೆ. ಅದು ಒಂದು ದೇವಿಯ ರೂಪ ಪಡೆಯುತ್ತದೆ. ಆಕೆಯೇ ದುರ್ಗಾದೇವಿ. ಎಲ್ಲ ದೇವಗಣದವರು ದುರ್ಗಾದೇವಿಯನ್ನು ಬೇಡುತ್ತಾರೆ. ಹೇ ದೇವಿ, ನೀನು ತ್ರಿಲೋಕದ ಶಕ್ತಿ, ನೀನು ಆದಿಶಕ್ತಿ, ನೀನೇ ನಮ್ಮನ್ನು ಕಾಪಾಡಬೇಕು ಎಂದು ದುರ್ಗಾದೇವಿಯ ಮೊರೆ ಹೋಗುತ್ತಾರೆ. ಅತ್ಯಂತ ಶಕ್ತಿಯುಳ್ಳ ದುರ್ಗಾದೇವಿಯು ಜೋರಾಗಿ ಘರ್ಜಿಸುತ್ತಾಳೆ. ಅಲ್ಲಿಗೆ ಮಹಿಷಾಸುರನ ಸಂಹಾರ ನಿಶ್ಚಿತ. ಪೆಬಲ್ಸ್ ಕನ್ನಡ.